हेलो नमस्कार वेलकम बैक टू शिल्पाराम्स लाइफ स्टाइल एंड कुकिंग चैनल सो नानिवत्तु ओंदु होस रेसिपी बंदिद्दीनि अदे मश्रूम बिरियानी इदक्के बेकागिरुवंत इंग्रेडिएंट्स मश्रूम ओंदु मीडियम साइज ईरुळ्ळि स्वल्प गोडंबी गरम मसालेयल्लि एरडु पलाव एले स्वल्प दालचीनि ओंदु स्टार नालक्कु एलक्कि काळु मेणसु लवंग मत्ते अर्ध स्पून जीरिगे तगोंडिद्दीनि ड्राई मसालेयल्लि स्वल्प अरिशिण वन स्पून बिरियानी मसाला अर्ध स्पून गरम मसाला स्वल्प कसूरी मेथि मत्ते स्वल्प ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ಇದೆ ನಾನು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ನೀವು ಸೆಪ್ರೇಟಾಗಿ ಬೇಕಾದರೂ ತೊಗೋಬಹುದು ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಕಪ್ ಆಗೋಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ನಾನೇನು ತೊಗೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದರಲ್ಲಿ ಮೊದಲಿಗೆ ಗರಂ ಮಸಾಲೆನ ನಾವು ಹಾಕಬೇಕು ಗರಂ ಮಸಾಲೆ ಒಂದು ನಿಮಿಷ ರೋಸ್ಟ್ ಆದರೆ ಸಾಕು ತುಂಬ ಹೊತ್ತು ಫ್ರೈ ಆಗಬೇಕು ಅಂತ ಏನಿಲ್ಲ ಗರಂ ಮಸಾಲೆ ಫ್ರೈ ಆದಮೇಲೆ ಗೋಡಂಬಿ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಆದರೆ ಸಾಕು ತುಂಬ ಬ್ರೌನ್ ಆಗಬೇಕು ಅಂತ ಏನಿಲ್ಲ ಸೊ ಇವಾಗ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ನಾನು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬಹುದು ಆ್ಯಂಡ್ ಅದ್ರ ಜೊತೆಗೇ ನಾನು ಡ್ರೈ ಮಸಾಲ ಪೌಡ್ರ್ಗಳೇನಿತ್ತು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಇವಾಗ ನೋಡಿ ಇದು ಫ್ರೈ ಆಗಿದೆ ಟೂ ಮಿನಿಟ್ಸ್ ಸಾಕು ಇದು ಫ್ರೈ ಆಗೋಕ್ಕೆ ಸೊ ಇವಾಗ ನಾನು ಟೊಮ್ಯಾಟೊ ಸೇರಿಸ್ಕೊತಾ ಇದ್ದೀನಿ ಟೊಮ್ಯಾಟೊ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕು ಅದು ಬೇಗ ಬೆಂದು ಹೋಗುತ್ತೆ ಟೊಮ್ಯಾಟೊ ತುಂಬ ಟೈಮ್ ತೊಗೊಳ್ಳಲ್ಲ ನೋಡಿ ಈ ಥರ ಆಯಿಲ್ ಸಪ್ರೇಟ್ ಆಗಿದೆ ಸೊ ನಿಮ್ಗೆ ಗೊತ್ತಾಗುತ್ತೆ ಇದು ಮಸಾಲ ಮತ್ತು ಟೊಮ್ಯಾಟೊ ನೀಟಾಗಿ ಕುಕ್ ಆಗಿದೆ ಅಂತ ಸೊ ಇವಾಗ ನಾನು ಮಶ್ರೂಮ್ ಹಾಕ್ಕೊತಾ ಇದ್ದೀನಿ ಮಶ್ರೂಮ್ನ ಮಸಾಲೆಗಳ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟ್ರಸ್ಟ್ ಮೀ ಇದು ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿದು ಸೊ ಒಂದ್ಸತಿ ಮಶ್ರೂಮ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿದಕ್ಕೆ ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು 20 ಮಿನಿಟ್ಸ್ ನೆನೆಸಿಟ್ಟಿದ್ದೆ ಸೊ ಅಕ್ಕಿನ ನೀವು ಮೊದಲೇ ನೆನೆಸ್ಕೊಂಡ್ರೆ ತುಂಬ ಹೊತ್ತು ತೊಗೊಳ್ಳಲ್ಲ ಬೇಯಕ್ಕೆ ಆ್ಯಂಡ್ ನೀರು ಕೂಡ ನೀವು ತುಂಬ ಹಾಕಬೇಕು ಅಂತ ಏನೂ ಇಲ್ಲ ಸೊ ನೋಡಿ ನಾವು ಯಾವ ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ನೋ ಆ ಪಾತ್ರೆಯಿಂದ ಒಂದೂವರೆ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಸೊ ಫಾರ್ ಎಕ್ಸಾಂಪಲ್ ನೀವು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಬೇಕು ಅಂತ ಏನಿಲ್ಲ ಬಿಕಾಸ್ ಆಲ್ರೆಡಿ ಅಕ್ಕಿ ನೆಂದಿರುತ್ತೆ ನೋಡಿ ಅದು ಒಂದು ಕುದಿ ಬಂದಿದೆ ಇವಾಗ ನಾನು ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಅಕ್ಕಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಅನ್ನ ಆಗುತ್ತೆ ಅದು ಅಂಟ್ಕೊಳ್ಳಲ್ಲ ಸೊ ಇವಾಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸಿದ್ರೆ ಸಾಕು ಸೊ ನೋಡಿ ಕುಕ್ಕರ್ ಇವಾಗ ಆಯಿತು ಕುಕ್ಕರ್ ವಿಸಲ್ ಆಯಿತು ಸೊ ಓಪನ್ ಮಾಡ್ತಾ ಇದ್ದೀನಿ ಸೊ ಬಿರಿಯಾನಿ ರೆಡಿ ಆಗಿದೆ ನೋಡಿ ಮಿಕ್ಸ್ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದನ್ನು ನೀವು ರಾಯ್ತ ಅಥವಾ ಒಂದು ಸಿಂಪಲ್ ಆಗಿರೋ ಗ್ರೇವಿ ಜೊತೆಗೆ ಸರ್ವ್ ಮಾಡ್ಬೋದು ಸೊ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋಕ್ಕೆ ತುಂಬ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ